ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲರು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರಂತೆ. ಒತ್ತುವರಿ ತೆರವಿಗೆ ಆದೇಶವನ್ನು ಸಹ ಕೊಟ್ಟಿದ್ದಾರೆ. ಒಂದು ವೇಳೆ ಕೆಲಸದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತು ಅಂದ್ರೆ ಶಿಸ್ತು ಕ್ರಮವನ್ನು ಜರುಗಿಸುವುದಾಗಿ ಕೂಡ ಬೆದರಿಸಿದ್ದಾರೆ ಪಾಟೀಲರು. ಬನ್ನಿ ಹಾಗಾದ್ರೆ ಯಾವ ಏರಿಯಾದಲ್ಲಿ ನಡೆದಂತಹ ಘಟನೆ ಇದು, ಏನ್ ಹೇಳ್ತಾರೆ ಸಚಿವರು ಅನ್ನೋದನ್ನ ನೋಡೋಣ. ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದೆ ಮತ್ತೆ ಎಲ್ಲರೂ ಇನ್ಸ್ಪೆಕ್ಟ್ ಮಾಡಿ, ಅವ್ರು ನಿನ್ನೆನು ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೀನಿ. ರಾತ್ರಿಯಲ್ಲಿ ಬಂದು ಇವತ್ತು ನಾನು ಎಲ್ಲ ಕಡೆಯೂ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿದ್ದಾವೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾಯಿದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ನಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋದು, ಮತ್ತೆ ಮತ್ತೊಮ್ಮೆ ಮಳೆ ಆದಮೇಲೆ ಮತ್ತೆ ಅದೇ ಮರುಕಳಿಸ್ಬಾರ್ದು. ಅದನ್ನು ದಿವಸ ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದಾರಲ್ಲ, ಈಗ ಇಬ್ಬರ ಇದೇ ಒಂದು ಲೆಂಕ್ನ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾ, ಅದು ಮಕ್ಕಾ ದರ್ಗಾ ದರ್ಗಾಜು 1 ಕಿಲೋಮೀಟರು 1978ರಲ್ಲಿ ಒಂದು ದಿವಸ ಲ್ಯಾಂಡಿಂಗ್ ಕ್ವಿಷನ್ ಆಗಿದೆ. ಅದು ಅಂದರೆ ಎಸ್ ಐದಿಂದ 25 ಮೀಟರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಇವತ್ತು ದಿವಸ ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತು ದಿವಸ ನೀರನ್ನು ಬರ್ತದವು. ಈಗ ಹೊರತಿ ಅವ್ರು ಹೇಳ್ತಾ ಇದ್ರು ಅಥಾಲಟಿ ಕಣ್ಮುಸ್ನಾಳದಿಂದ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಇರ್ಬಿಟ್ಟಾದಾಗ ಸೈನಿಕ ಸ್ಕೂಲಿಂದ ಒಂದು ಆ ಕಾರಜೋಳ ಅವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ಮೇಲೆ ಬ್ಲಾಕ್ ಆಗಿದೆ. ಪಿಡು ಬಿಡು ರೋಡ್ ಮಾಡಿದ್ಮೇಲೆ ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೆಸರು ಹೇಳಿದ್ರು, ಯಾರೋ ಒಬ್ಬರು ವ್ಯಾಪಾರಸ್ಥರು ಅಲ್ಲಿ ಬ್ಲಾಕ್ ಇದು ಮಾಡಿದ್ದಾರೆ ಅಂತ ರೋಡ್ ಮಾಡಿ ಆ ರೋಡ್ ಮಾಡಿದ್ಮೇಲೆ ಕಟ್ ಆಫ್ ಆಗಿಬಿಟ್ಟಿದೆ ಅದು. ಹೀಗಾಗಿ ಆ ಕಡೆಯಲ್ಲಿ ಏನೋ ನಾವು ಮೊದಲು ನೋಡ್ಕೊಬಂದಿವಿ ಫಸ್ಟ್ ಸ್ಪಾಟು ಇವತ್ತು ಸೊಲ್ಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು DC ಅವರು ಆಸಕ್ತಿಯನ್ನು ವಹಿಸಿದ್ದಾರೆ. ಆಮೇಲೆ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು ADLR DDLR ಎಲ್ಲರೂ ಇಲ್ಲಿದ್ದಾರೆ, ಪೊಲೀಸರು ಇದ್ದಾರೆ. ನಾನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಯಾವುದೇ ಒತ್ತಡಕ್ಕೆ ಯಾವುದೇ ರಾಜಕೀಯದಕ್ಕೆ ಯಾವುದು ಕೂಡ ಅದು ಮೇಯರ್ ಅವ್ರದ್ದಿರಲಿ MB ಪಾಟೀಲ್ದಿರಲಿ ಯಾರು ಕಾರ್ಪೊರೇಟ್ದಿರಲಿ ಯಾರು ಮಾಧ್ಯಮದವ್ರದ್ದು ನಿಮ್ಮದು ಯಾರ್ದು ಇದ್ದರೂ ಕೂಡ ಅದನ್ನು ಒತ್ತುವರಿಯನ್ನು ತೆಗಿಸಿ, ಯಾರು ಬಡವರಿದ್ದಾರೆ ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಇವತ್ತು ಸಹ ಮಾಡುವಂಥ ಕಷ್ಟಕೊಡಿ. ಹೀಗಾಗಿ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ನ ಇದನ್ನು ಇದು ಮಾಡ್ತೀವಿ ನಾವು. ಆಮೇಲೆ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಇದು ಮಾಡಿ ಹೀಗೆ ಮಾಡಿದರೆ ಆಗ್ತದೆ, ಮತ್ತೆ ನೆನಪಾರಿದ ಮೇಲೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಈಗ ಇದು ಇದೆ, ಜನ ಅರ್ಥೈಸ್ಕೋತಾರೆ. ಈಗ ಹೀಗೆ ಮಾಡಿಬಿಡ್ಬೇಕು ಅದನ್ನು, ಎಷ್ಟು ದಿವಸ ಅಲ್ಲ ಇಮಿಡಿಯೇಟು ಸ್ಟಾರ್ಟ್. ಏನು ವೈಡ್ನಿಂಗ್ ಏನು ಸಿಲ್ಲಿ ವೈಡ್ನಿಂಗ್ ಪ್ರಶ್ನೆ ಬಂದಿಲ್ಲ ಅಪ್ಪ, ಇಲ್ಲಿ ವಾಟರ್ ಡ್ರೈನ್ ಹೋಗಬೇಕಾಗಿದೆ. ವೈಡ್ನಿಂಗ್ ಏನು ಕ್ವಶನ್ ಬರ್ತದೆ ಅಲ್ಲಿ ಗುಂಟಾ ಪ್ಲಾಟ್ಗಳಲ್ಲಿ ಹೆಚ್ಚು ಈ ಥರ ನೋಡಿ, ಗುಂಟಾ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್ ಏನು ಗುಂಟಾ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್ ಅಲ್ಲಿ ಡ್ರೈನ್ ಇರೋಂಗಿಲ್ಲ ಇನ್ನೂರೆಲ್ಲ. ಅದಾಗಿನೂ ಕೂಡ ಈಗ ನೋಡೋಣಂತೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಣಂತೆ. ಅದಲ್ಲದೆ ನಾನು ಇವತ್ತು ಇದನ್ನು ಒಂದು ಕಾಂಪ್ರ ಇದನ್ನು ಮುಗಿದ ಮೇಲೆ ಒಬ್ಬರನ್ನ ಈ ಎಕ್ಸ್ಪರ್ಟ್ಸನ್ನು ಕೂಡ ಕರಿತೀವಿ. ಲೋ ಲೈಂಗ್ ಏರಿಯಾಸು ಏನಿದ್ದಾವೆ, ಒಂದು ಸಾಮೂಹಿಕವಾಗಿ ಒಂದು ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಏಜೆನ್ಸಿಗೂ ಕೂಡ ಕೊಡ್ತೀನಿ. ನಮ್ಮ ಅಧಿಕಾರಿಗಳು ಮತ್ತು ಆ ಏಜೆನ್ಸಿ ಕೂಡಿ ಕಾರ್ಪೊರೇಷನ್ ಕಮಿಷನರ್ಸು ಇಂಜಿನಿಯರ್ಸು BWSSB ಎಲ್ಲರೂ ಕೂಡ್ಕೊಂಡು ಇವತ್ತು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಇವತ್ತು ದಿವಸ ಬಿಜಾಪುರ ನಗರದ ಸ್ಟಡಿ ಮಾಡಿ ಇವತ್ತು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು, ರಾಜಕಾಲಗಳು ಇದು ಆಗಿದೆ, ಎಲ್ಲವನ್ನು ಮಾಡಿಸಿ ಅದನ್ನು ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಾಧ್ಯಮದವ್ರ ಮುಂದೆ ನನಗೆ ಗೊತ್ತಿಲ್ಲ, ನಾನು ಎಸ್ ಎಸ್ ಮಾಡಕ್ಕೆ ಸ್ಟಾರ್ಟ್ ಆಗ್ತಿದ್ದೀನಿ.